ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಬಸವಣ್ಣನವರು ಈ ವೈಜ್ಞಾನಿಕವಾದಂತಹ ಸತ್ಯಕ್ಕೆ ಹತ್ತಿರವಾದಂತಹ ಸತ್ಯ ದರ್ಶನ ಮಾಡುವಂತಹ ಈ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮನ್ನು ನಾವು ಒಳಗಡೆ ದರ್ಶನ ಮಾಡಿಕೊಳ್ಬೇಕು, ಸ್ವದರ್ಶನ ಮಾಡಿಕೊಳ್ಬೇಕು, ಒಳಗಡೆ ಇರ್ತಕ್ಕಂಥ ಪರಮಾತ್ಮನನ್ನು ಹುಡುಕುವಂಥ ಪ್ರಯತ್ನ ಮಾಡಬೇಕೇ ಹೊರತು ಹೊರಗಡೆ ಹುಡುಕುವಂತಹ ಕೆಲಸವನ್ನು ಯಾರೂ ಮಾಡಬಾರ್ದು. ಇಲ್ಲಿ ನಾನು ಒಂದು ವಿಚಾರವನ್ನು, ಈ ಶರಣು ಶರಣಾರ್ಥಿ ಅನ್ನುವಂತಹ ವಿಚಾರ ಏನಿದೆ ಅದನ್ನು ಬಸವಣ್ಣನವರು ಇದನ್ನು ಜಾರಿಗೆ ತಂದರು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನು ಎಲ್ಲರನ್ನೂ ಸಹ ಶರಣು ಶರಣಾರ್ಥಿ ಅಂತ ಹೇಳಿಬಿಟ್ಟು ಮಾತಾಡಿಸ್ಬೇಕು. ಅವರು ಯಾರೇ ಇರ್ಬೋದು, ಅವರ ಜಾತಿ ಕೇಳಬಾರ್ದು, ಅವರ ವರ್ಗ ಕೇಳಬಾರ್ದು, ಅವರ ಕಸುಬನ್ನು ಕೇಳಬಾರ್ದು, ಏನನ್ನು ಕೇಳಬಾರ್ದು. ಅವರನ್ನು ನೋಡಿದ ತಕ್ಷಣ ಶರಣು ಶರಣಾರ್ಥಿ ಅಂತ ಹೇಳಬೇಕು. ಇಲ್ಲಿ ಶರಣು ಅಂತಕ್ಕಂಥದ್ದು ಒಂದು, ಅವನು ಆತ್ಮಸ್ವರೂಪಿ, ನಾನು ಆತ್ಮಸ್ವರೂಪಿ. ಆತ್ಮ ಅದು ಮೇಲು ಅಲ್ಲ, ಕೀಳು ಅಲ್ಲ, ಅದು ಹೆಣ್ಣು ಅಲ್ಲ, ಅದು ಗಂಡು ಅಲ್ಲ. ಆ ಆತ್ಮ ಅಂತಕ್ಕಂಥದ್ದು ಆ ಪರಮಾತ್ಮನ ಚಿದ್ರೂಪ, ಅಚ್ಚಿತ್ ಚೈತನ್ಯ ಆಗಿರೋದ್ರಿಂದ ಆ ಚೈತನ್ಯಕ್ಕೆ ನಾವು ಶರಣು ಹೇಳಬೇಕು. ಯಾಕೆ ಅಂತಂದರೆ ಅದು ಪರಮಾತ್ಮನ ಪ್ರತಿರೂಪ. ಆ ಆತ್ಮ ಅಂತಕ್ಕಂಥದ್ದು ಪರಮಾತ್ಮನ ಪ್ರತಿರೂಪ ಒಂದು. ಎರಡನೇದಾಗಿ, ನಾವು ಯಾವಾಗಲೂ ಪರಮಾತ್ಮನಿಗೆ ಶರಣು ಆಗುವಂತಹ ಒಂದು ತುಡಿತದಲ್ಲಿರಬೇಕು. ಪರಮಾತ್ಮನಿಗೆ ನಾನು ಶರಣಾಗಿದ್ದೇನೆ, ನಾನು ಪರಮಾತ್ಮನಿಗೆ ನಾನು ಶರಣಾಗಿದ್ದೇನೆ, ನಾನು ಶರಣ, ನಾನು ಶರಣ, ನಾನು ಶರಣ. ಯಾರಿಗೆ ಶರಣ? ಆ ಪರಮಾತ್ಮನಿಗೆ ಶರಣನಾಗಿದ್ದೇನೆ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬಲಿತಾ ಇರಬೇಕು. ಅದಕ್ಕೋಸ್ಕರ ನಾವು ಶರಣು ಶರಣಾರ್ಥಿ, ನೋಡಿದವ್ರಿಗೆಲ್ಲರಿಗೂ ಶರಣು ಶರಣಾರ್ಥಿ. ಯಾರೇ ಸಿಗಲಿ, ನಮ್ಮ ಎದುರುಗಡೆ ಯಾರೇ ಬರಲಿ, ಅವನನ್ನು ನಾವು ಏನಾದರೂ, ಅವನು ಯಾವ ಜಾತಿಯವನು, ಆ ಯಾವ ಕುಲದವನು, ಯಾವ ಗೋತ್ರದವನು ಅಂತ ಏನಾದರೂ ನಮ್ಮ ಮನಸ್ಸಿಗೆ ಬಂತು ಅಂತಂದರೆ ನಮಗೆ ಪಾಪ ಅಲ್ಲೇ ಬಂದುಬಿಡುತ್ತೆ. ನಮಗೆ ಅಲ್ಲೇ ಆ ದೋಷ ನಮ್ಗೆ ಅಲ್ಲೇ ಬಂದುಬಿಡುತ್ತೆ. ಆ ವಿಚಾರ ನಮ್ಮ ತಲೆಗೆ ಬರದಲೇನೆ ಯಾರನ್ನೇ ನೋಡಲಿ, ಅವರನ್ನು ನೋಡಿದ ತಕ್ಷಣ ಶರಣು ಶರಣಾರ್ಥಿ ಅಂತ ಅಂದಾಗ ನಮಗೆ ಆ ಪರಮಾತ್ಮನ ಕೃಪೆ ಸಿಗುತ್ತೆ, ಪರಮಾತ್ಮನ ಒಂದು ಪ್ರೀತಿ ನಮಗೆ ಸಿಗುತ್ತೆ. ನೋಡಪ್ಪ, ನನ್ನ ಮಗ ಇನ್ನೊಬ್ಬ ಮಗನ್ನ ಯಾವ ರೀತಿಯಾಗಿ ಪ್ರೀತಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಆ ತಂದೆ ಆಗಿರ್ತಕ್ಕಂಥ ಪರಮಾತ್ಮನಿಗೆ ನಮ್ಮನ್ನು ನೋಡಿ ಕರುಣೆ ಬರ್ತದೆ. ಯಾಕಂದರೆ ಈಗ ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮ್ಮನ್ನು ನೋಡ್ತಾ ಇರ್ತಾರೆ. ನಾನು ನಮ್ಮ ಅಣ್ಣನಿಗೋ ಅಥವಾ ನನ್ನ ತಮ್ಮನಿಗೋ ಅಥವಾ ನನ್ನ ಅಕ್ಕನಿಗೋ ಅಥವಾ ನನ್ನ ತಂಗಿಗೋ ತುಂಬ ಮೃದುವಾಗಿ, ತುಂಬ ಗೌರವಪೂರ್ವಕವಾಗಿ ನಾನು ಏನಾರ ಮಾತಾಡಿಸಿದ್ದನ್ನು ನಮ್ಮ ತಂದೆ ನೋಡಿದಾಗ ನಮ್ಮ ತಂದೆಗೆ ಎಷ್ಟು ಖುಷಿಯಾಗುತ್ತೆ. ಹಾಗೆಯೇ ನಾವು ಈ ಜಗತ್ತಲ್ಲಿರ್ತಕ್ಕಂಥ, ಈ ಭೂಮಿಯಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು ಅಂತಂದಾಗ ನಾವು ಸೋದರತ್ವದಿಂದ ಅವರನ್ನು ಪ್ರೀತಿಯಾಗಿ, ಗೌರವವಾಗಿ, ವಿಶ್ವಾಸ ಪೂರ್ಣವಾಗಿ ನಾವು ಮಾತಾಡಿಸಿದಾಗ ನಮ್ಮೆಲ್ಲರ ತಂದೆಯಾಗಿರ್ತಕ್ಕಂಥ ಸರ್ವಶಕ್ತ ಭಗವಂತ ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ, ನಮ್ಮನ್ನು ಎಷ್ಟು ಮೆಚ್ಚಿಕೊಳ್ತಾನೆ. ಅದಕ್ಕೋಸ್ಕರ ಬಸವಣ್ಣನವರು ಪ್ರಥಮ ಬಾರಿಗೆ ಈ ಅಸ್ಪೃಶ್ಯ ಜನಾಂಗವನ್ನು ಈ ರೀತಿ ಒಂದು ಮರ್ಯಾದೆ ಕೊಟ್ಟು ಮಾತಾಡಲಿ, ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಲಿ ಎಲ್ಲರೂ ಅಂತ ಹೇಳಿ ಯಾರನ್ನು ಯಾರೇ ನೋಡಿದ್ರೂ ಕೂಡ ಭಕ್ತಿಯಿಂದ ಕೈ ಮುಗಿದು ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ ಅಂತ ಹೇಳಲಿ ಅಂಥೇಳಿ ಈ ಒಂದು ಪದವನ್ನು ಜಾರಿಗೆ ತಂದರು. ನೋಡಿ, ಇಲ್ಲಿ ಕೆಲವು ಲ್ಯಾಂಗ್ವೇಜ್ಗಳಲ್ಲಿ ತುಂಬ ರೆಸ್ಪೆಕ್ಟಿವ್ ಇದೆ. ಉದಾಹರಣೆಗೆ ಆಂಗ್ಲ ಭಾಷೆಯನ್ನು ತೆಗೆದುಕೊಂಡ್ರೆ ಸಾಮಾನ್ಯವಾಗಿ ಯಾರಿಗೆ ಇವನು ಬೈಬೇಕಾದ್ರೂ ಸಹ ಹಲೋ ಮಿಸ್ಟರ್ ಅಂತಾರೆ, ಹಲೋ ಮಿಸ್ಟರ್ ಅಂತಾರೆ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಅಂತಾರೆ. ಹಾಗೆ ನಮ್ಮಲ್ಲಿ ಒಂದು ಗೌರವ, ಒಂದು ಘನತೆ, ಮಾನವನ ಒಂದು ಘನತೆಯನ್ನು ಕಾಪಾಡಬೇಕು. ಇಲ್ಲಿ ಪ್ರತಿಯೊಬ್ಬ ಮಾನವರಿಗೂ ಸಹ ತನ್ನದೇ ಆದ ಘನತೆ ಇದೆ, ಗೌರವ ಇದೆ. ಮನುಷ್ಯರ ಘನತೆಯನ್ನು ಎತ್ತಿಡಬೇಕು.
ಇಲ್ಲಿ ಒಂದು ಕಡೆ ಬಸವಣ್ಣವರು ಹೇಳ್ತಾರೆ ಈ ಘನತೆ ಮಾನವನ ಘನತೆ ಬಹಳ ಪವಿತ್ರವಾದ ಘನತೆ ಆ ಘನತೆಗೆ ಕುಂದು ಎಂದೂ ಬರಬಾರದು ಅಂತ ಹೇಳಿ ಮರ್ಯಾದೆಯನ್ನು ಸೂಚಿಸುವಂತಹ ಗೌರವವನ್ನು ಸೂಚಿಸುವಂತಹ ಶರಣು ಶರಣಾರ್ಥಿ ಎನ್ನುವಂತಹ ಈ ನಮಸ್ಕಾರ ಮಾಡುವಂತಹ ಈ ಮೌಲ್ಯವಾದಂತಹ ಈ ವಾಕ್ಯವನ್ನು ಜಾರಿಗೆ ತರ್ತಾರೆ ಯಾರೇ ಇರಬಹುದು ಅವರನ್ನು ನೋಡಿದ ತಕ್ಷಣ ನೀವು ಕೈ ಮುಗಿದು ಶರಣು ಶರಣಾರ್ಥಿ ಅಂತಂದರೆ ನೀವು ದೇವರಿಗೆ ತುಂಬ ಹತ್ತಿರ ಆಗ್ತೀರಾ ದೇವರ ಪ್ರೀತಿಗೆ ಪಾತ್ರರಾಗ್ತೀರಾ ಅದು ಬಿಟ್ಟು ಇವನು ಯಾವ ಕುಲದವನು ಯಾವ ಜಾತಿಯವನು ಇವನು ವರ್ಗದವನು ಇವನಿಗೆ ಮರ್ಯಾದೆ ಕೊಡಬೇಕಾ ಬೇಡವಾ ಅಂತ ಏನಾದ್ರೂ ಓಹ್ ಅವನಿಗೆ ತುಂಬ ನಾನು ಪ್ರೀತಿಯಾಗಿ ಮಾತಾಡಿಸ್ಬಿಟ್ರೆ ಗೌರವ ಕೊಟ್ಟು ಮಾತಾಡಿಸ್ಬಿಟ್ರೆ ನನಗೆ ಕುಂದುಂಟಾಗ್ಬಿಡುತ್ತೆ ಅಂತ ಏನಾದರೂ ನೀವು ಯೋಚನೆ ಮಾಡಿದ್ರೆ ನೀವು ತಕ್ಕ ಕ್ಷಣದಿಂದಲೇ ಪರಮಾತ್ಮನ ಸಿಟ್ಟಿಗೆ ಮತ್ತು ಪರಮಾತ್ಮನ ಅಂಶದಲ್ಲಿ ನೀವು ಕಡಿಮೆ ಆಗ್ತೀರಿ ಅವನ ದೃಷ್ಟಿಯಲ್ಲಿ ನೀವು ಕಡಿಮೆ ಆಗ್ತೀರಾ ಅದರಿಂದ ಎಚ್ಚರ ಎಚ್ಚರ ಪ್ರತಿಯೊಂದು ಮಾತಲ್ಲಿ ಪ್ರತಿಯೊಂದು ನಡೆಯಲ್ಲಿ ಪ್ರತಿಯೊಂದು ನುಡಿಯಲ್ಲಿ ಬಹಳ ಎಚ್ಚರವಾಗಿರಬೇಕು ನಾವು ಸ್ವರ್ಗ ಮತ್ತು ನರಕವನ್ನು ನೋಡಲಿಕ್ಕೆ ಎಲ್ಲೋ ಹೋಗಬೇಕಾಗಿಲ್ಲ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಬಸವಾದಿ ಶರಣರು ನರಕ ಯಾವುದು ಸ್ವರ್ಗ ಯಾವುದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಒಂದೊಂದು ವಚನದಲ್ಲೂ ಒಂದು ಹಿಂದೆ ಹೆಜ್ಜೆ ಹೆಜ್ಜಿನಲ್ಲೂ ನಮಗೆ ಎಚ್ಚರಿಕೆ ಕೊಡ್ತಾ ಹೋಗ್ತಾರೆ ನಾವು ಎಚ್ಚರವಂತರಾಗಿ ನಾವು ಇದನ್ನೆಲ್ಲವನ್ನು ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದಾಗ ನಮ್ಮಲ್ಲಿ ಒಂದು ಮಾನವೀಯತೆ ನಮ್ಮ ಬಸವಣ್ಣನವರನ್ನು ಯಾವ ರೀತಿ ಈ ನಿಮ್ನಾತಿ ವರ್ಗದ ಜನ ಯಾರು ಇಷ್ಟಲಿಂಗಧಾರಿಗಳಾಗಿದ್ದಾರೆ ಅವರು ಬಸವಣ್ಣನವರಿಗೆ ಈ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಈ ಇಷ್ಟಲಿಂಗವನ್ನು ಇವೆಲ್ಲವನ್ನೂ ಹೇಳ್ತಾ 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 ನಮೋ ನಮೋ ಬಸವಣ್ಣ ನಮೋ ನಮೋ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ಆಕಾರದ ಮೂರ್ತಿಯ ಹೃದಯದಲ್ಲಿ ವಾಸ ಮಾಡಿಕೊಂಡು ಅಂದರೆ ಆಕಾರ ಮೂರ್ತಿ ಆಕಾರ ಮೂರ್ತಿಯ ಹೃದಯದಲ್ಲಿ ಇಟ್ಟುಕೊಂಡು ಹೃದಯ ಅಂತಂದಾಗ ನಾವು ಈ ಹೃದಯ ಅಂತ ಅನ್ಕೋಬಾರ್ದು ಬಸವಾದಿ ಶರಣರ ಪ್ರಕಾರವಾಗಿ ಹೃದಯ ಅಂತಂದರೆ ತಲೆ ಅದರಲ್ಲಿ ಮೆದುಳು ಆ ಮೆದುಳಿನ ಒಳಗಡೆ ಒಂದು ಲಿಂಗ ಸ್ವರೂಪ ಇದೆ ಒಂದು ಲಿಂಗ ಚೈತನ್ಯ ಇದೆ ಅಂತ ನಾವು ಸದಾ ನೆನೆಸ್ಕೊಳ್ಬೇಕು ಆ ಲಿಂಗ ಒಳಗಡೆ ಆ ಪರಮಾತ್ಮ ಇದ್ದಾನೆ ಅಲ್ಲಿ ಅನ್ನುವಂಥದ್ದನ್ನು ನಾವು ಸದಾ ಜ್ಞಾಪಿಸ್ಕೊಳ್ತಾ ಇರಬೇಕು ಅದನ್ನು ಬಸವಣ್ಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಸ್ತಮಸ್ತಕ ಸಂಯೋಗ ಹೇಳಿಬಿಟ್ಟು ಹೇಳ್ತಾರೆ ನಮಗೆ ಅದು ಯಾವಾಗಲೂ ಜ್ಞಾಪಕದಲ್ಲಿರಬೇಕು ಒಂದು ಚೈತನ್ಯ ಅದು ಲಿಂಗ ಚೈತನ್ಯ ಅದು ಪರಮಾತ್ಮನ ಚೈತನ್ಯ ಅದು ಲಿಂಗವೇ ನಮ್ಮ ಈ ಹೃದಯದಲ್ಲಿದೆ ಅಂದರೆ ಮೆದುಳಲ್ಲಿದೆ ಅಂತಕ್ಕಂಥದ್ದನ್ನು ಬಸವಣ್ಣ ನಮಗೆ ಕಲಿಸ್ಕೊಟ್ಟಿದ್ದಾನೆ ಹೇಳಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಸದಾ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಈ ಆಕಾರವನ್ನು ತಂದುಕೊಟ್ಟು ಭಕ್ತಿಯನ್ನು ಬಸವಣ್ಣ ನಮಗೆ ತೋರಿಸ್ಕೊಟ್ಟು ಈ ಜಗವೆಲ್ಲ ಬೆಳಗೋ ರೀತಿಯಲ್ಲಿ ತೋರಿಸ್ಕೊಟ್ಟ ಇದಕ್ಕೆ ಆ ಬಸವಣ್ಣನವರಿಗೆ ನಮೋ 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 ಅಂತ ಹೇಳಿ ಆ ಭಕ್ತ ಸಂಕುಲ ಎಲ್ಲವೂ ಕೂಡ ಬಸವಣ್ಣನ ಹೊಗಳ್ತಾ ಇದೆ ಸಿದ್ಧರಾಮೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಆ ಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಶರಣು ಶರಣು ಅವನಿಂದ ಬದುಕಿದನಯ್ಯ ಅವನಿಂದ ಬದುಕಿದನಯ್ಯ ಯೋಗಿನಾಥ ಇಲ್ಲಿ ಸಿದ್ಧರಾಮೇಶ್ವರರು ಎಷ್ಟು ಗೌರವ ಕೊಡ್ತಾರೆ ಬಸವಣ್ಣನಿಗೆ ಅಂತಂದರೆ ಬಸವಣ್ಣನ ಬಿಟ್ಟರೆ ಏನೂ ಇಲ್ಲ ಎಲ್ಲವೂ ಅವನಿಂದಲೇ ಬಸವಣ್ಣ ತೋರಿಸಿಕೊಟ್ಟ ಗುರು ಬಸವಣ್ಣ ತೋರಿಸಿಕೊಟ್ಟ ಲಿಂಗ ಬಸವಣ್ಣ ತೋರಿಸಿಕೊಟ್ಟ ಆ ಜಂಗಮ ಆ ಬಸವಣ್ಣ ಕೊಟ್ಟಂತಹ ಆ ಇಷ್ಟಲಿಂಗ ಎಲ್ಲವೂ ಬಸವಣ್ಣನೇ ಎಲ್ಲನೂ ಬಸವಣ್ಣನೇ ಅಂತ ಹೇಳಿ ಸಿದ್ಧರಾಮೇಶ್ವರರು ಒಂದು ಕಡೆ ಹೇಳುವಾಗ ಈ ಮಡಿವಾಳ ಮಾಚಿದೇವರು ಮಡಿವಾಳ ಮಾಚಿದೇವರು ಸಂಪೂರ್ಣವಾಗಿ ಎಲ್ಲ ಆ ಪರಮಾತ್ಮನ ಮೇಲೆ ಆ ಸೃಷ್ಟಿಕರ್ತನ ಮೇಲೆ ಮತ್ತು ಗುರುಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಬಸವಣ್ಣನವ್ರ ಮೇಲೇ ಬಿಟ್ಟುಬಿಡ್ತಾರೆ ಎಲ್ಲ ಇಲ್ಲಿ ನೋಡಿ ನಾವು ಈ ಗುರು ಅಂತ ಅಂದಾಗ ನಾವು ಸಾಮಾನ್ಯವಾಗಿ ಏನು ತಿಳ್ಕೊಳ್ತೀವಿ
ಒಂದು ವ್ಯಕ್ತಿಯನ್ನು ನಾವು ತಿಳ್ಕೊಳ್ತೀವಿ. ಗುರು ಅಂತಂದರೆ ಗುರುಸ್ಥಾನದಲ್ಲಿಲ್ಲೋರು ಯಾರಪ್ಪ ಅಂತಂದರೆ, ಯಾರೋ ನಮಗೆ ವಿದ್ಯೆ ಕಲಿಸಿದ ಗುರು ಇರ್ಬೋದು, ಅಥವಾ ಬುದ್ಧಿ ಕಲಿಸಿದ ಗುರು ಇರ್ಬೋದು, ದೀಕ್ಷಾ ಗುರು ಇರ್ಬೋದು, ಮೋಕ್ಷಾ ಗುರು ಇರ್ಬೋದು, ಶಿಕ್ಷಾ ಗುರು ಇರ್ಬೋದು, ಯಾವುದೋ ಒಟ್ಟಿನಲ್ಲಿ ಒಂದು ಗುರು ಅಂತ ಅಂದಾಗ ನಮ್ಮ ಕಲ್ಪನೆಗೆ ಬರೋದು ಒಬ್ಬ ವ್ಯಕ್ತಿ. ಆದರೆ ಬಸವಣ್ಣನವರು ಅದೆಷ್ಟು ದೊಡ್ಡ ದಾರ್ಶನಿಕರು, ಬಸವಣ್ಣನವರು ಅದೆಂಥ ದೊಡ್ಡ ಪ್ರವಾದಿ ಅಂತಂದರೆ, ಅಲ್ಲಿ ಅವರು ಗುರುಸ್ಥಾನದಲ್ಲಿ ನಿಲ್ಲಿಕ್ಕೂ ಕೂಡ ಅವರು ರೆಡಿ ಇಲ್ಲ, ಅವರು ಗುರುಸ್ಥಾನದಲ್ಲೂ ಕೂಡ ನಿಲ್ಲಕ್ಕೆ ರೆಡಿ ಇಲ್ಲ. ಅವರು ಎಲ್ಲಿಯೂ ಸಹ ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ನಿಲ್ಲಲಿಕ್ಕೆ ಅವರು ಬಯಸ್ತಾ ಇಲ್ಲ. ಅವರು ಹೇಳ್ತಾರೆ, ಗುರು ಅಂದರೆ ಯಾರಪ್ಪ, ಗುರು ಅಂದರೆ ನಾನಾ? ಇಲ್ಲ 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 ಇಲ್ಲ, ನಾನು ಗುರು ಅಲ್ಲ, ಮತ್ತಿನ್ಯಾರು? ನಿನ್ನ ಹರಿವೇ ಗುರು, ನಿನ್ನ ಅಂತರಂಗದಲ್ಲಿರ್ತಕ್ಕಂಥ ಹರಿವಿದೆಯಲ್ಲ, ಆ ಹರಿವೇ ಗುರು. ಹಂಗಾದ್ರೆ ನೀನ್ಯಾರು? ನಾನು ಅದನ್ನು ನಿನಗೆ ತೋರಿಸ್ಕೊಡ್ತೀನಿ, ಮತ್ತು ಅದನ್ನು ನಾನು ನಿಮಗೆ ಜಾಗೃತ ಮಾಡಿಕೊಡ್ತೇನೆ. ನಾನು ಸಹ ಗುರುಸ್ಥಾನದಲ್ಲಿ ಇಲ್ಲೋದಿಲ್ಲ. ಯಾಕೆ ಅಂತಂದರೆ ಹರಿವು, ಆ ಹರಿವು ಯಾರು ಕೊಟ್ಟಿದ್ದು? ಭಗವಂತ ಕೊಟ್ಟಿದ್ದು. ಅದು ಭಗವಂತನ ಸ್ವರೂಪ, ಅದು ನಿನ್ನಲ್ಲಿ ಇದೆ. ಯಾವ ರೀತಿ ಇದೆ? ಇದ್ದರೂ ಇಲ್ಲದಂತೆ ಇದೆ, ಸುಪ್ತವಾಗಿದೆ. ಆ ಸುಪ್ತವಾಗಿರ್ತಕ್ಕಂಥ ಅರಿವನ್ನು ನಾನು ನಿನಗೆ ಜಾಗೃತ ಮಾಡಿಕೊಡ್ತೀನಿ ಅಷ್ಟೇ. ನೀನೇ ಗುರು, ನೀನೇ ಗುರು. ಇಲ್ಲಿ ನಮ್ಮ ಈ ಶರಣ ಧರ್ಮದಲ್ಲಿ ಈ ಗುರು ಮತ್ತು ಶಿಷ್ಯ ಪರಂಪರೆ ಇಲ್ಲ. ಇಲ್ಲಿ ಗುರುಗೆ ಶಿಷ್ಯ ಸೇವೆ ಮಾಡಬೇಕು ಇಲ್ಲ, ಅಲ್ಲಿ ದಾಸ್ಯ ಮನೋಭಾವನೆ ಇಲ್ಲ. ಅಲ್ಲಿ ಗುರು ಅಂದರೆ ಮೇಲೆ, ಶಿಷ್ಯ ಅಂದರೆ ಕೆಳಗಡೆ ಲೆವೆಲ್ಲು ಇಲ್ಲ. ಇಲ್ಲಿ ಗುರು ಮುಟ್ಟಿ ಗುರು ಆಗ್ತಾರೆ, ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ತಾರೆ. ಎಂಥ ಅದ್ಭುತವಾದಂಥ ಧರ್ಮ ಈ ಶರಣ ಧರ್ಮ, ಈ ಮಾನವ ಧರ್ಮ, ಈ ಬಸವ ಧರ್ಮ ಎಷ್ಟು ಅದ್ಭುತ ಇದೆ ನೋಡಿರಿ. ಎಲ್ಲೂ ಕೂಡ ಮೇಲು ಕೀಳು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಬಸವಣ್ಣ, ನಾನು ಗುರು ಅಲ್ಲ, ನಾ ನಿನ್ನಲ್ಲಿರ್ತಕ್ಕಂಥ ಆ ಸುಪ್ತವಾಗಿರ್ತಕ್ಕಂಥ ಆ ವಿದ್ವತ್ತನ್ನು, ನಿನ್ನಲ್ಲೇ ಇರತಕ್ಕಂಥ ಆ ಅರಿವನ್ನು ನಾನು ಜಾಗೃತ ಮಾಡಿಕೊಡ್ಲಿಕ್ಕೆ ಬಂದಿದ್ದೀನಿ ಅಷ್ಟೇ ಅಂದಾಗ ಬಸವಣ್ಣ ಎಷ್ಟು ಕಿಂಕರತ್ವ, ಎಷ್ಟು ಕಿಂಕರತ್ವ. ಬಸವಣ್ಣ ಅಂತಂದರೆ ಯಾರ ಪರಿಚಯ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಬರೀ ಮೂರೇ ಸಾಲಲ್ಲಿ ಬಸವಣ್ಣನ ಪರಿಚಯ ಮಾಡಿಸ್ಬಿಡ್ಬೋದು. ಹೇಗೆ ಅಂತಂದರೆ, ಮುಗಿದ ಕೈ ಬಾಗಿದ ತಲೆ, ಶರಣು ಶರಣಾರ್ಥಿ, ಇಷ್ಟೇ ಬಸವಣ್ಣನ ಪರಿಚಯ ಮಾಡಿಸೋದು. ಎಷ್ಟು ಸುಲಭ ನೋಡ್ರಿ, ಎಷ್ಟು ಅಕ್ಷರಗಳು ಬೇಕಾಗಿಲ್ಲ, ಎಷ್ಟೋ ವಚನಗಳು ಬೇಕಾಗಿಲ್ಲ, ವಚನ ಸಾಲಗಳು ಬೇಕಾಗಿಲ್ಲ. ಆ ಬಸವಣ್ಣನವರ ಸಂಪೂರ್ಣ ವ್ಯಕ್ತಿತ್ವವನ್ನು ತಿಳಿಸ್ಕೊಡ್ಲಿಕ್ಕೆ ಬರೀ ಮೂರೇ ಲೈನ್ ಸಾಕು. ಮುಗಿದ ಕೈ ಬಾಗಿದ ತಲೆ, ಶರಣು ಶರಣಾರ್ಥಿ. ಮುಗಿದೋಯ್ತು ಬಸವಣ್ಣವರ ಪರಿಚಯ. ಎಂತಹ ಕಿಂಕರತ್ವ, ಎನಗಿಂತ ಕಿರಿಯರಿಲ್ಲ, ಯಾರೂ ಇಲ್ಲಪ್ಪ. ಇನ್ನು ಕೊನೆಯವನು ಯಾರು ಇದ್ದರೆ ಅದು ನಾನೇ, ನಾನೇ. ಎನಗಿಂತ ಕಿರಿಯರಿಲ್ಲ, ಆ ಶಿವ ಶರಣರಿಗಿಂತ ಹಿರಿಯರಿಲ್ಲ. ಯಾರು ಭಗವಂತನನ್ನು ತಿಳ್ಕೊಂಡಿದ್ದಾರೆ ಅವನೇ ದೊಡ್ಡವನಪ್ಪ. ನಾನು ಅವನಿಗೂ ಅಂತ ಚಿಕ್ಕವನು. ದೊಡ್ಡವರು ಭಗವಂತನ ತಿಳ್ಕೊಂಡಿರೋರು, ಚಿಕ್ಕವರು ನಾನೇ. ಒಂದು ಸಲ ಬಸವಣ್ಣನವರು ಒಂದು ಸಭೆ ನಡೀತಾ ಇದ್ದಾಗ, ಅನುಭವ ಮಂಟಪದಲ್ಲಿ ಒಂದು ಸಭೆ ನಡೀತಾ ಇರ್ತದೆ, ಚಿಂತನ ಗೋಷ್ಠಿ, ಚಿಂತನ ಮಂಥನ, ಮತ್ತು ವಚನಗಳನ್ನು ವಿನಿಮಯ ಮಾಡಿಕೊಳ್ಳೋದು, ಅವರವರ ಅನುಭವಗಳನ್ನು ಹಂಚಿಕೊಳ್ಳೋದು, ಅಂತಹ ಒಂದು ಸಂದರ್ಭ ನಡೀತಾ ಇತ್ತು. ಅಲ್ಲಮ ಪ್ರಭುಗಳು ಅವರೊಂದು ರೀತಿ CID ಇನ್ಸ್ಪೆಕ್ಟರ್ ಇದ್ದ ಹಾಗೆ, ಅವರು ಎಲ್ಲರನ್ನು ಪರೀಕ್ಷೆ ಮಾಡೋದೇ ಅವ್ರ ಕೆಲಸ. ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ, ಸಾಧನೆ ಮಾಡ್ತಾ ಇದ್ದಾರಾ ಇಲ್ಲವಾ, ಈ ಮಹಾಮನೆಯಲ್ಲಿ ಪುಕ್ಕಟ್ಟೆ ಊಟ ಸಿಗುತ್ತೆ, ಪ್ರಸಾದ ಸಿಗುತ್ತೆ ಅಂತೇನು ಕಾಲ ಕಳೀತಾ ಇದ್ದಾರಾ, ಇವೆಲ್ಲವನ್ನು ನೋಡುವಂತಹ ಒಂದು ರೀತಿ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದ ಹಾಗೆ ಅವರು ಎಲ್ಲರನ್ನು ಗಮನಿಸ್ತಾ ಇರ್ತಾರೆ.
ಒಂದು ದಿನ ಸಭೆ ನಡೀತಾ ಇದ್ದಾಗ ಅವರು ಒಂದು ಮಾತನ್ನು ಕೇಳ್ತಾ ಇದ್ದಾರೆ. ಏನಪ್ಪ ನೀವೆಲ್ಲರೂ ಭಗವಂತನಿಗೆ ಶರಣಾಗಿದ್ದೀರಾ? ಹ್ಞೂ ಶರಣಾಗಿದ್ದೀವಿ. ಭಗವಂತನನ್ನು ಅರ್ತ್ಕೊಂಡಿದ್ದೀರಾ? ಅರ್ತ್ಕೊಂಡಿದ್ದೀವಿ. ಲಿಂಗಾಂಗ ಯೋಗವನ್ನು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಹಂಗಾದರೆ ನೀವೆಲ್ಲರೂ ಭಗವಂತನಿಗೆ ಭಕ್ತರಾಗಿದ್ದೀರಾ ಅಂತ ಹೇಳ್ತಾರೆ. ಹೌದು, ನಾವೆಲ್ಲ ಭಗವಂತನಿಗೆ ಭಕ್ತರಾಗಿದ್ದೀವಿ, ಭಕ್ತ ಸ್ಥಾನಕ್ಕೆ ನಾವು ಹೋಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಬಸವಣ್ಣನವರು ಸುಮ್ಮನೆ ನಿಂತಿರ್ತಾರೆ. ಈ ಕಡೆ ನೋಡ್ತಾರೆ ಬಸವಣ್ಣವ್ರ ಕಡೆ, ಅಲ್ಲಭ ಪ್ರಭುಗಳು ನೋಡ್ತಾರೆ. ಏನಪ್ಪ ಬಸವಣ್ಣ, ನೀನು ಏನು ಆನ್ಸರ್ ಕೊಡ್ತಾ ಇಲ್ವಲ್ಲ, ನೀನು ಉತ್ತರನೇ ಕೊಡ್ತಾ ಇಲ್ವಲ್ಲ, ಸುಮ್ಮನೆ ನಿಂತಿದ್ದೀಯಾ? ಅವಾಗ ಬಸವಣ್ಣವ್ರು ಹೇಳ್ತಾರೆ, ಪ್ರಭು ಇವರೆಲ್ಲ ಭಕ್ತರಾಗಿದ್ದೀವಿ ಅಂತ ಹೇಳಿಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಹಾಂ, ಇವರು ಸುಳ್ಳು ಹೇಳ್ತಾ ಇದ್ದಾರಾ? ಹೌದು. ಅಲ್ಲಿ ಕುಳಿತಿದ್ದಂತಹ ಅನುಭವ ಮಂಟಪದಲ್ಲಿ ಕುಳಿತಿದ್ದಂತಹ ಆ ವಚನಕಾರರು, ಆ ಸಾಧಕರಿಗೆ ಸ್ವಲ್ಪ ಕೋಪ ಬರುತ್ತೆ. ಅವರೇ, ಇದೇನಿದು, ಬಸವಣ್ಣ ತಾನೊಬ್ಬನೇ ಭಕ್ತ ಅನ್ನಿಸ್ಕೊಳಕ್ಕೆ ನೋಡ್ತಾ ಇದ್ದಾನ, ನಾವ್ಯಾರು ಭಕ್ತರಲ್ವಂತೆ, ಯಾಕೆ ಬಸವಣ್ಣ ಹೀಗೆ ಮಾತಾಡ್ತಾ ಇದ್ದಾರಲ್ಲ, ಏನು ಬಸವಣ್ಣನಿಗೆ ಏನಾರು ಸ್ವಲ್ಪ ಅಹಂಕಾರ ಏನಾದರೂ ಬಂತ ಎಂಬುದಾಗಿ ಎಲ್ಲರೂ ಸಂಶಯಾಸ್ಪದವಾಗಿ ಗೊಂದಲಕ್ಕೀಡಾಗಿದ್ದಾರೆ. ಅಲಮ ಪ್ರಭುಗಳು ಕೇಳ್ತಾರೆ, ಅದೇನು ಬಸವಣ್ಣ ನೀನು ಹೇಳೋ ಮಾತು, ಇವ್ರು ಯಾರು ಭಕ್ತರಲ್ಲ ಅಂತ ಹೇಳ್ತಾ ಇದೆಯಾ? ಮತ್ತೆ ಇವ್ರು ಯಾರು ಭಕ್ತರ ಎಲ್ಲ ಪ್ರಭುಗಳೇ, ನಾನು ಮಾತ್ರ ಭಕ್ತ. ಈಗ ಹೇಳಿದಾಗ ಮತ್ತಷ್ಟು ಆ ಸಭೆ ಗೊಂದಲಕ್ಕೀಡಾಗುತ್ತೆ, ಅಲ್ಲಮ ಪ್ರಭುಗಳಿಗೂ ಸ್ವಲ್ಪ ಮುಜುಗರ ಆಗುತ್ತೆ. ಯಾಕೋ ಸ್ವಲ್ಪ ಬಸವಣ್ಣ ಇವತ್ತು ವ್ಯತಿರಿಕ್ತವಾಗಿ ಮಾತಾಡ್ತಾ ಇದ್ದಾರಲ್ಲ, ಇನ್ನು ಬಸವಣ್ಣವ್ರಿಗೆ ಏನಾರ ನಾನು ಅನ್ನೋದೇನಾರ ಸ್ವಲ್ಪ ಬಂದುಬಿಡ್ತಾ ಇವ್ರಿಗೆ, ಸ್ವಲ್ಪ ಅಹಂಕಾರ ಎಲ್ಲರ ಅಂಕುರಿಸ್ತಾ ಅಂಥೇಳಿ ಬಹಳ ಚಿಂತೆಯಿಂದ ಅವರೂ ಸ್ವಲ್ಪ ತಲೆ ಬಗ್ಗಿಸ್ತಾರೆ. ಇಡೀ ಸಭೆ ಮೌನವಾಗಿರುತ್ತೆ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಏನು ನಡೀತಾ ಇದೆ, ಏನಾಗಬೇಕು, ಏನಾಗುತ್ತೆ ಅನ್ನೋದು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂತಂದರೆ ಯಾರಾದರೂ ಒಬ್ಬ ಮಹಾಮಹಿಮರು ಅಥವಾ ದೊಡ್ಡ ವ್ಯಕ್ತಿಗಳು ಏನಾದರೂ ಒಂದು ತಪ್ಪು ಮಾಡಿದ್ರೆ ಅಥವಾ ಅವರಲ್ಲಿ ಏನಾದರೂ ಒಂದು ವ್ಯತ್ಯಾಸ ಆದರೆ ಬೇರೆಯವ್ರು ಸಹಿಸ್ಕೊಳ್ಳೋದಿಲ್ಲ, ಹೇ ಅವ್ರಾಗ ಮಾಡಬಾರ್ದಾಗಿತ್ತು, ಅವರ ಬಾಯಿಲಾಗಿ ಬರಬಾರ್ದಾಗಿತ್ತು ಅನ್ನುವಂತಹ ಗೊಂದಲ ಇರ್ತದೆ. ಇಲ್ಲಿ ಅದೇ ರೀತಿ ವಾತಾವರಣ ಸೃಷ್ಟಿಯಾಗಿದೆ. ಆವಾಗ ಅಲ್ಮಪ್ರಭುಗಳಿಗೆ ಕೇಳ್ತಾರೆ, ಏನಪ್ಪ ಬಸವಣ್ಣ ಈಗ ಹೇಳೋದು ತಪ್ಪಲ್ವಾ ನೀನು, ಇದು ತಪ್ಪಲ್ವಾ, ನೀನು ಒಬ್ಬನೇ ಭಕ್ತ, ಇವ್ರು ಯಾರು ಭಕ್ತರಲ್ಲ ಅಂತ ಹೇಳೋದು, ಇದು ಸರಿನಾ, ನಿನಗೆ ಸರಿ ಅನಿಸುತ್ತಾ ಅಂತ ಕೇಳಿದಾಗ ಆವಾಗ ಬಸವಣ್ಣವ್ರು ಹೇಳ್ತಾರೆ, ಹೌದು ನಾನು ಹೇಳ್ತಾ ಇರೋದು ಸರಿ ಇದೆ, ನಾನೊಬ್ಬನೇ ಭಕ್ತ, ನಾನೊಬ್ಬನೇ ಭಕ್ತ, ಇಲ್ಲಿ ಕುಳಿತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಶಿವಸ್ವರೂಪಿಗಳು, ಲಿಂಗಾಂಗ ಜಂಗಮರು ಇಲ್ಲೆಲ್ಲ ಕುಳಿತುಕೊಂಡಿರ್ತಕ್ಕಂಥವ್ರಿಗೆಲ್ಲರಿಗೂ ನಾನೊಬ್ಬನೇ ಭಕ್ತ, ಎಲ್ಲರಿಗೂ ನಾನೊಬ್ಬನೇ ಭಕ್ತ. ಆಹಾ, ಇಡೀ ಸಭೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಅದು ಆನಂದ ಬಾಷ್ಪ, ಅದು ಭಕ್ತಿಯ ಪರಾಕಾಷ್ಠೆ. ಅಂತಹ ಭಕ್ತಿಯ ಎಲ್ಲೆಲ್ಲೂ ಅಲೆಗಳು ರೀತಿಯಲ್ಲಿ ಇಡೀ ಸಭೆಯಲ್ಲಿ ಹರಿದಾಡ್ತಾ ಇದೆ. ಈ ರೀತಿ ಆ ಬಸವಣ್ಣನವರ ಆ ಕಿಂಕರತ್ವ, ಆ ಬಸವಣ್ಣನವರ ಕಿಂಕರತ್ವ ಇವತ್ತು ನಮ್ಮ ಯಾರ್ಯಾರು ಸಾಧಕರಿದ್ದಾರೆ ಅಥವಾ ಸಾಧನೆಯಲ್ಲಿ ನಾನು ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಸಹ ಈ ಅಂಶವನ್ನು ಗಮನಿಸಬೇಕು. ನಾನು ಅಂತಕ್ಕಂಥ ಅಹಂಭಾವ ಎಲ್ಲಿಯವರೆಗೆ ಇರುತ್ತೆ, ಅವರು ಯಾರೂ ಕೂಡ ಸಾಧಕರಾಗೋದಕ್ಕೆ ಸಾಧ್ಯ ಇಲ್ಲ. ನಾನು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸುಟ್ಟು ಹೋಗಿ ನಾನು ಏನೂ ಇಲ್ಲ, ನಾನು ಪರಮಾತ್ಮನ ಕೈನಲ್ಲಿರ್ತಕ್ಕಂಥ ಒಂದು ಗೊಂಬೆ ಅಷ್ಟೇ, ಅವನು ಹೇಗೆ ಆಡಿಸ್ತಾನೆ ನಾನು ಹಾಗೆ ಹಾಡ್ತೇನೆ ಹೊರತು ನನ್ನದು ಅಂತ ಏನೂ ಇಲ್ಲ ಅನ್ನುವಂತಹ ಆ ಭಾವನೆ ಬರುವವರೆಗೂ ಯಾರು ಸಾಧಕರಾಗಲಿಕ್ಕೆ ಸಾಧ್ಯವಿಲ್ಲ. ಅಂಥದ್ದಕ್ಕೊಂದು ಉದಾಹರಣೆ ನಮ್ಮ ಮಡಿವಾಳ ಮಾಚಿದೇವರು ಇಲ್ಲಿ ಹೇಳ್ತಾರೆ, ಮಾಡುವಾತ ಕಲಿದೇವ, ಮಾಡುವಾತ ಕಲಿದೇವ
ಮಾಡಿಸಿಕೊಂಬಾತನು ಕೂಡ ಕಲಿದೇವ. ಇಲ್ಲಿ ಕಲಿದೇವ ಅಂತಂದಾಗ ಪರಮಾತ್ಮ ಅಂತ ತಿಳ್ಕೊಳ್ಳೋಣ. ಮಾಡುವಾತನೂ ಕಲಿದೇವ, ಮಾಡಿಸಿಕೊಂಬಾತನೂ ಕಲಿದೇವ, ಇಬ್ಬರೂ ಅವರೇ ಅಂತೆ. ಆವಾಗ ಮಾಡಿಸುವ ಮತ್ತು ಮಾಡಿಸಿಕೊಂಬುವ ಮಧ್ಯದಲ್ಲಿ ಒಂದು ಚೈತನ್ಯ ಇದೆಯಲ್ಲ, ಮಾಡಿಸಿಕೊಳ್ಳುವ ಮತ್ತು ಮಾಡಿಸಿಕೊಳ್ಳುವ ಕೊಂಬುವ ಎರಡರ ಮಧ್ಯದಲ್ಲಿ ಒಂದು ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಬಸವಣ್ಣ. ಇಲ್ಲಿ ಎಷ್ಟು ಶರಣಾಗತಿಯಿಂದ ಹೇಳ್ತಾ ಇದ್ದಾರೆ ಮಾಚಿದೇವರು. ಆ ಒಂದು ಚೈತನ್ಯ ಇದೆ ಮಧ್ಯದಲ್ಲಿರ್ತಕ್ಕಂಥ ಆ ಚೈತನ್ಯ, ನನಗೇನೋ ಒಂದು ಚೈತನ್ಯ ಇದೆಯಲ್ಲ, ನನ್ನಲ್ಲಿ ಮಾಡಿಸ್ತಾ ಇದೆಯಲ್ಲ, ಅದು ಬಸವಣ್ಣ. ಸ್ಥೂಲವನ್ನು ಸೂಕ್ಷ್ಮವ ಮಾಡಿ ಅನುಕರಿಸಿ ಕರಸ್ಥಳದಲ್ಲಿ ತೋರಿದ ಬಸವಣ್ಣ. ಆ ಸ್ಥೂಲ ಅಷ್ಟು ದೊಡ್ಡ ಬ್ರಹ್ಮಾಂಡವನ್ನು ನನ್ನಲ್ಲಿ ಅಂಕುರಿಸಿ ನನ್ನಲ್ಲಿ ಇಲ್ಲಿ ತೋರಿಸಿದ್ನಲ್ಲ, ಅಷ್ಟು ದೊಡ್ಡ ಬ್ರಹ್ಮಾಂಡ ಅಂತ ನನ್ನ ಕೈ ಮೇಲಿಕ್ಕಿ ತೋರಿಸಿ ನನ್ನನ್ನು ಪಾವನ ಮಾಡ್ದಣ್ಣ ಆ ಬಸವಣ್ಣ. ಇದು ನೋಡ್ರಿ, ಎಲ್ಲವೂ ಕೂಡ ಸಮರ್ಪಣಾ ಭಾವ. ನನ್ನದೇನೂ ಇಲ್ಲ, ನಾನೇನೂ ಇಲ್ಲ, ನಾನು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇಲ್ಲ, ಯಾರೋ ಮಾಡಿಸ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ತಪ್ಪಿದ್ರೂ ಅವಂದೇ, ಸರಿ ಇದ್ರೂ ಅವಂದೇ, ನಾವು ಅವನ ಕೈನಲ್ಲಿರ್ತಕ್ಕಂಥವ್ರು ಅಷ್ಟೇ. ಅವನು ಬಿಟ್ಟರೆ ನಾನಿಲ್ಲ, ಇದರೊಳಗೆ ನಂದೇನೂ ಪಾಲಿಲ್ಲ, ನಾನು ಅಲ್ಲ, ನನ್ನದ್ದೇನೂ ಇಲ್ಲ, ನಾನು ಅಲ್ಲ, ನನ್ನದ್ದೇನೂ ಇಲ್ಲ. ನಾನು ಮಾಡುವ ಎಲ್ಲ ಕಾರ್ಯಗಳು, ಎಲ್ಲ ಮಾತುಗಳು, ಎಲ್ಲ ಕ್ರಿಯೆಗಳು ಎಲ್ಲವೂ ಆ ಭಗವಂತನದ್ದೇ, ಅವನ ವಾಹಿನಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ಈ ಉದಾಹರಣೆಗೆ ಒಂದು ಜೆ ಸಿ ಬಿ ಇರುತ್ತೆ. ಆ ಜೆ ಸಿ ಬಿ ಏನು ಮಾಡುತ್ತೆ, ಎಲ್ಲ ನೆಲವನ್ನೆಲ್ಲ ಹಗಿತೈತೆ, ಗುಂಡಿ ಮಾಡುತ್ತೆ, ಬದು ಮಾಡುತ್ತೆ, ತೋಡುತ್ತೆ, ಹೇಳಿದ ಕೆಲಸವನ್ನು ಎಲ್ಲ ಮಾಡುತ್ತೆ. ಆದರೆ ಜೆ ಸಿ ಬಿ, ನಾನು ಇಷ್ಟೊಂದು ನಾನೇ ಕೆಲಸ ಮಾಡಿದೆ, ಇಷ್ಟೊಂದು ಮಣ್ಣು ರಾಶಿಯನ್ನೆಲ್ಲ ನಾನೇ ಹಗದೆ, ಈ ರಸ್ತೆಯನ್ನೆಲ್ಲ ನಾನೇ ಮಾಡಿದೆ ಅಂತ ಹೇಳಿಕೊಂಡ್ರೆ ಎಷ್ಟು ಅಪಹಾಸ್ಯ ಇರುತ್ತಲ್ವ. ಆದರೆ ಅದರ ಮೇಲೆ ಒಬ್ಬ ಕುಳಿತುಕೊಂಡು ಮಾಡಿಸ್ತಾ ಇದ್ದಾನೆ, ಅವನ ನಿಯಂತ್ರಣಕ್ಕೆ ಒಳಪಟ್ಟು ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದನ್ನೇನಾದರೂ ಮರೆತು, ಜೆ ಸಿ ಬಿ ನಾನೇ ಈ ರಸ್ತೆ ಮಾಡ್ತಾ ಇದ್ದೀನಿ, ನಾನೇ ಈ ಮಣ್ಣನ್ನು ಹಗಿತಾ ಇದ್ದೀನಿ, ಈ ರಾಶಿ ರಾಶಿ ಮಣ್ಣನ್ನು ನಾನೇ ಹಾಕಿದ್ದು, ನಾನು ಎಷ್ಟು ಶಕ್ತಿವಂತ, ನಾನು ಎಷ್ಟು ಬಲವಂತ, ನನ್ನ ಎಷ್ಟು ನನ್ನ ಹೇಗೆ, ನಾನು ಹಾಗೆ ಹೀಗೆ ಅಂತ ಬಣ್ಣಿಸ್ಕೊಂಡ್ರೆ ಅದ್ರೊಳಗೇನಾದರೂ ಅರ್ಥ ಇದೆಯಾ? ಇಲ್ಲ. ಹಾಗೆ ನಮ್ಮ ಪರಿಸ್ಥಿತಿಗಳು ಹೀಗಾಗಿದೆ. ಅದಕ್ಕೋಸ್ಕರ ಇಲ್ಲಿ ಮಡಿವಾಳ ಮಾಚಿದೇವರು ಸಂಪೂರ್ಣವಾಗಿ ಸಮರ್ಪಣಾ ಭಾವದಿಂದ ನಡ್ಕೊಳ್ತಾ ಆಮೇಲೆ ಹೇಳ್ತಾರೆ, ಆ ಬಸವಣ್ಣನ ಸಂಘದಿಂದ ಬದುಕಿದೆ ಕಲಿದೇವರ ದೇವ. ನಾನೇನಾದರೂ ಬದುಕಿದ್ರೆ ಆ ಬಸವಣ್ಣಿಂದ ಅಪ್ಪ, ನಾನೇನಾರು ಉಸಿರಾಡ್ತಾ ಇದ್ದರೆ ಬಸವಣ್ಣನಿಂದ, ಆ ಎಲ್ಲವನ್ನು ನಾನೇನಾರು ಕಲ್ತಿದ್ರೆ ಆ ಬಸವಣ್ಣನಿಂದ, ನನ್ನ ಉಸಿರು, ನನ್ನ ಜೀವ, ನನ್ನ ಪ್ರಾಣ ಎಲ್ಲವೂ ಬಸವ 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 ಬಸವ. ಮಡಿವಾಳ ಮಾಚಿದೇವರು ಅದೆಷ್ಟು ಲೀನವಾಗಿದ್ದಾರೆ ಭಗವಂತನಲ್ಲಿ, ಎಷ್ಟು ನೀಲವಾಗಿದ್ದಾರೆ. ಜೊತೆಗೆ ಆ ಗುರುಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಆ ಬಸವಣ್ಣನವರಿಗೆ ಅದೆಷ್ಟು ಜಾಗವನ್ನು ತಮ್ಮ ಹೃದಯದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಾವು ನೀವೆಲ್ಲರೂ ಸಹ ತಿಳ್ಕೊಳ್ಬೇಕಾಗಿದೆ. ಯಾವ ರೀತಿ ಸಮರ್ಪಣಾ ಭಾವ ಭಗವಂತನಿಗೆ ನಾವು ಶರಣ ಆಗೋದು, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಇಲ್ಲಿ ನಮ್ಮ ಎದುರಿಗೆ ಬಂದಂತಹ ಆ ವ್ಯಕ್ತಿಯನ್ನು ಕೂಡ ನಾವು ಶರಣು ಶರಣಾರ್ಥಿ ಅಂತ ಹೇಳೋದ್ರ ಜೊತೆಗೆ, ನಾನು ಪ್ರತಿ ನಿಮಿಷದಲ್ಲೂ ಕೂಡ ಪರಮಾತ್ಮನಿಗೆ ಶರಣಾಗಿದ್ದೇನೆ, ಶರಣಾಗುತ್ತಿದ್ದೇನೆ, ನಾನು ಶರಣ, ನಾನು ಶರಣ, ನಾನು ಶರಣ ಅಂತ ಹೇಳ್ತಾ ನಮ್ಮಲ್ಲಿ ಆ ನಾನು ಅಂತಕ್ಕಂಥ ಅಹಂಕಾರ ಉಳಿದಲೇ ಎಲ್ಲವೂ ನಾಶವಾದಾಗ ಆ ಮನುಷ್ಯ ಒಬ್ಬ ಪರಿಪಕ್ವವಾಗ್ತಾನೆ, ಒಂದು ಪರಿಪಕ್ವವಾದ ಸಾಧನ ಮಾರ್ಗಕ್ಕೆ ಇಳಿಲಿಕ್ಕೆ ಪ್ರಾರಂಭ ಆಗ್ತಾನೆ. ಅವನು ಮನೆಯಲ್ಲಿರಲಿ, ಉದ್ಯೋಗದಲ್ಲಿರಲಿ, ಅಥವಾ ಯಾವುದೇ ವ್ಯವಹಾರದಲ್ಲಿರಲಿ, ಅವು ಎಲ್ಲವೂ ಕೂಡ ಶಿವಮಯವಾಗಿರ್ತದೆ. ಅಲ್ಲಿ ಯಾವುದೋ ಒಂದು ಶಕ್ತಿ ಅವನಿಗೆ ಅಗೋಚರವಾಗಿ ಅವನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇರ್ತದೆ, ಎಲ್ಲವೂ ಸುಸೂತ್ರವಾಗಿ ನಡೀತಾ ಇರ್ತದೆ. ಅವನು ತಪ್ಪು ಮಾಡ್ತವನೋ ಸರಿ ಮಾಡ್ತಾನೋ ಎಲ್ಲ ಭಗವಂತನದು, ಭಗವಂತನಿಚ್ಛೆ ಭಗವಂತನಿಚ್ಛೆ ಅಂತ ಮಾಡ್ತಾ ಇರುವಾಗ ಆ ಪರಮಾತ್ಮ ಅವನ ಕೈನಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡಿಸ್ತಾ ಅವನಿಗೆ ಯಾವಾಗಲೂ ತೃಪ್ತಿ, ಸಮಾಧಾನ
ಎಲ್ಲವನ್ನೂ ಕೊಡ್ತಾ ಕೊಡ್ತಾ ಇರ್ತಾನೆ. ಅವನಷ್ಟಕ್ಕೆ ಅವನು ಆ ತೃಪ್ತಿ, ಆ ಸಮಾಧಾನ, ಆ ಬ್ರಹ್ಮಜ್ಞಾನ, ಆ ಆತ್ಮಾನಂದ, ಆ ಬ್ರಹ್ಮಾನಂದ, ಎಲ್ಲ ಆನಂದಗಳನ್ನು ಕೂಡ ಅನುಭವಿಸ್ತಾ 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 ಆ ಜೀವನವನ್ನೇ ಒಂದು ಆನಂದಮಯವಾದ ಜೀವನವನ್ನು ಮಾಡಿಕೊಂಡಿರ್ತಾರೆ. ಈ ರೀತಿ ಶರಣರು ಅವರು ಸ್ವಯಂ ಪರಿವರ್ತನೆಗೊಂಡು ಇಂದು ಎಲ್ಲ ಸಚ್ಚಿತ್ ಆನಂದ ಸ್ವರೂಪವನ್ನು ಅವರು ಅಳವಳಿಸಿಕೊಂಡು ಆತ್ಮಸ್ವರೂಪಿಗಳಾಗಿ ಆನಂದವನ್ನು ಅನುಭವಿಸ್ತಂಥವ್ರು. ಬಸವಾದಿ ಶರಣರ ಕೃಪಾಶೀರ್ವಾದ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ, ಜೊತೆಗೆ ನಾವೂ ಇವೆಲ್ಲರೂ ಪರಿವರ್ತನೆ ಆಗುವುದರ ಮುಖಾಂತರ ಈ ಸಮಾಜದಲ್ಲಿ ಒಂದು ಹೊಸ ಕಳೆ ಹುಟ್ಕೊಳ್ಳುತ್ತೆ, ಒಂದು ಹೊಸ ಅಲೆ ಹುಟ್ಕೊಳ್ಳುತ್ತೆ, ಎಲ್ಲೆಲ್ಲೂ ಸಹ ಒಳ್ಳೆಯ ವಾತಾವರಣ ಹುಟ್ಕೊಳ್ಳುತ್ತೆ. ಇದಕ್ಕೆಲ್ಲದಕ್ಕೂ ಕೂಡ ನಾವು ಮನಸ್ಸು ಮಾಡಬೇಕು. ಬಸವ ಟಿವಿಯನ್ನು ನೀವು ತಪ್ಪದೇ ವೀಕ್ಷಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತೀನಿ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.